ದೇವಿ ನವರಾತ್ರಿಯ ಮೂರನೆಯ ದಿನ ದುರ್ಗಾದೇವಿಯ ರೂಪ ಚಂದ್ರಘಂಟ. ಓಂ ಮಾತಾ ಚಂದ್ರಘಂಟಾಯೈ ನಮಃ. ಓಂ ಹಸನ್ಮುಖಾಯ ವಿದ್ಮಹೆ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತು. ಓಂ ಅಮೃತಹಸ್ತಾಯ ವಿದ್ಮಹೆ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತು. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ದೇವಿ ಚಂದ್ರಘಂಟಾಯೈ ನಮಃ. ಪಿಡಂಜ ಪ್ರವರಾರೂಢ ಚಂಡಕೋಪಾಸ್ತ್ರಕೈರ್ಯುತ ಪ್ರಸಾದಂ ತನು ತೇ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ನವರಾತ್ರಿಯ ಮೂರನೆಯ ದಿನದಲ್ಲಿ ದುರ್ಗಾದೇವಿನ ಚಂದ್ರಘಂಟ ಅಂತಕ್ಕಂಥ ನಾಮರೂಪದಲ್ಲಿ ನಾವು ಆರಾಧನೆಯನ್ನು ಮಾಡ್ತಾ ಉಪಾಸನೆಯನ್ನು ಮಾಡ್ತಕ್ಕಂಥ ಪವಿತ್ರವಾದಂಥ ಕ್ಷಣಗಳು. ಈ ರೂಪ ಪಾರ್ವತಿ ತನ್ನ ಮತ್ತೊಂದು ಆವಿರ್ಭಾವ ಆದಮೇಲೆ ದಕ್ಷಯಜ್ಞದಲ್ಲಿ ತನ್ನನ್ನು ತಾನು ಆಹುತಿ ಮಾಡಿಕೊಂಡಂತಹ ಸತೀ ದಾಕ್ಷಾಯಿಣಿ ಮತ್ತು ಪರ್ವತರಾಜನ ಮಗಳಾಗಿ ಮೇನಕಾ ಹೇಮವಂತರ ಮಗಳಾಗಿ ಪಾರ್ವತಿಯಾಗಿ ಬಂದಾಗ ಅದೇ ದುರ್ಗೆ ಚಂದ್ರಘಂಟ ರೂಪದಲ್ಲಿ ಬರ್ತಾಳೆ. ಇದು ಶಿವನನ್ನು ವಿವಾಹವಾಗುವಂತಹ ಸಂದರ್ಭ. ನಿನ್ನೆ ದಿನ ಬ್ರಹ್ಮಚಾರಿಣಿ ಶಿವನನ್ನು ಒಲಿಸಿಕೊಂಡಿದ್ದಾಯಿತು, ಇವತ್ತು ಶಿವನನ್ನು ವಿವಾಹ ಆಗ್ತಕ್ಕಂತಹ ಸಂದರ್ಭ. ಚಂದ್ರಘಂಟ ಅಂದರೆ ಅರ್ಧ ಚಂದ್ರಾಕಾರದಲ್ಲಿ ಸಿಂಧೂರವನ್ನು ಇಟ್ಕೋತಾಳೆ, ಮತ್ತು ಅದು ಗಂಟೆಯ ರೂಪದಲ್ಲಿ, ಇದರಿಂದ ಹಣೆಯಲ್ಲಿ ಚಂದ್ರಘಂಟ ಅಂತ ಕರೀತಾರೆ. ಅದರಿಂದಲೇ ದುರ್ಗೆಯ ಈ ರೂಪಕ್ಕೆ ಚಂದ್ರಘಂಟಾದೇವಿ ಅಂತ ಕರೀತಾರೆ. ಚಂದ್ರಘಂಟಾದೇವಿಯ ವಿಶೇಷಗಳು ಕೂಡ ಬಹಳ ವಿಶೇಷವಾದದ್ದು. ದುರ್ಗಾದೇವಿ ಈ ಚಂದ್ರಘಂಟ ರೂಪ ಅತ್ಯಂತ ಶಾಂತಿಯುತ ಮತ್ತು ಪರೋಪಕಾರಿ. ಚಂದ್ರಘಂಟಾದೇವಿಯ ಹೊರಬಾಹ್ಯದ ರೂಪ ಬಹಳ ವಿಶೇಷವಾಗಿದ್ದು ಶಕ್ತಿಯ ಪ್ರದರ್ಶನವಾದರೂ ಕೂಡ ಇಲ್ಲಿ ಆಕೆ ಭಕ್ತರಿಗೆ ಅಭಯವನ್ನು ನೀಡ್ತಾ ಶಾಂತಿಯನ್ನು ನೀಡ್ತಾ ಇರ್ತಾಳೆ. ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಘಂಟ ರೂಪವನ್ನು ಧರಿಸಿದ್ಲು ಅಂತ ಕೆಲವು ಉಲ್ಲೇಖಗಳು ಹೇಳ್ತಾ ಇದೆ. ಚಂದ್ರಘಂಟ ವಾಸ್ತವವಾಗಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಶಕ್ತಿಗಳು ಸೇರಿದ್ದೀವಿ ಅಂತ ಹೇಳ್ತೆ. ಕೈಯಲ್ಲಿ ಖಡ್ಗ, ತ್ರಿಶೂಲ, ಬಿಲ್ಲು, ಗದೆ, ಅವಳ ಹಣೆ ಮೇಲೆ ಅರ್ಧಚಂದ್ರ ಗಂಟೆಯ ಆಕಾರದಲ್ಲಿ ಕೊಂಡಿರ್ತಾನೆ. ಅದರಿಂದನೇ ತಾಯಿಗೆ ಚಂದ್ರಘಂಟ ಅಂತ ಕರೀತಕ್ಕಂಥದ್ದು. ಭಕ್ತರಿಗೆ, ಶತ್ರುಗಳಿಗೆ ಭಯಂಕರ ರೂಪವಾದರೂ ಕೂಡ ಭಕ್ತರಿಗೆ ತಾಯ ಈ ರೂಪ ಶಾಂತ ಮತ್ತು ಕರುಣೆಯ ರೂಪವಾಗಿದೆ. ಈ ತಾಯಿಯನ್ನು, ದುರ್ಗೆಯನ್ನು ಚಂದ್ರಘಂಟ ಅಂತ ನಾವು ಸ್ಮರಣೆ ಮಾಡೋದ್ರಿಂದ ಅತ್ಯಂತ ಫಲಪ್ರದವಾಗುತ್ತೆ. ಚಂದ್ರಘಂಟಾದೇವಿಯನ್ನು ಸ್ಮರಣೆ ಮಾಡೋದ್ರಿಂದ ಸಾಧಕನ ಎಲ್ಲ ದುಃಖ ನೋವುಗಳು ದೂರ ಆಗುತ್ತೆ, ಅವನು ನಿರ್ಭೀತನಾಗ್ತಾನೆ, ಧೈರ್ಯಶಾಲಿ ಆಗ್ತಾನೆ. ವಿಶೇಷವಾಗಿ ಆ ದುರ್ಗಾದೇವಿಯನ್ನು ಈ ಚಂದ್ರಘಂಟ ರೂಪದಲ್ಲಿ ಸ್ಮರಣೆ ಆರಾಧನೆ ಮಾಡಿದ್ರೆ ವ್ಯಕ್ತಿಯ ಮುಖ, ಕಣ್ಣು ಮತ್ತು ದೇಹದ ಇತರ ಭಾಗದಲ್ಲೆಲ್ಲ ಧನಾತ್ಮಕವಾದ ಬೆಳಗಿವೆಗೆ ಕಾರಣ ಆಗತ್ತೆ. ಜೊತೆಗೆ ಬುದ್ಧಿ ಜ್ಞಾನ ಕೂಡ ಹೆಚ್ಚುತ್ತೆ. ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ದುರ್ಗಾಮಾತೆ ಚಂದ್ರಘಂಟ ರೂಪದಲ್ಲಿ ತೋರಿಸ್ತಿದ್ದಾಳೆ. ಹೇಗೆ ಇದು ಚಂದ್ರಘಂಟ ಅಂದರೆ,
ಹಿಮವಂತ ಹಾಗೂ ಮೈನಾದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿ ಶಿವನನ್ನು ಪಡೆಯೋಕೆ ಕಠಿಣ ತಪಸ್ಸನ್ನು ಮಾಡ್ತಾಳೆ. ಅದೇ ಎರಡನೇ ದಿನದ್ದು ಬ್ರಹ್ಮಚಾರಿಣಿ. ಆಮೇಲೆ ಪಾರ್ವತಿ ಕಠೋರ ತಪಸ್ಸನ್ನು ಮೆಚ್ಚಿದಂಥ ಶಿವ ಮದುವೆಯಾಗೋಕ್ಕೆ ಒಪ್ಕೋತಾನೆ. ಹೀಗೆ ಮದುವೆಯಾಗೋಕ್ಕೆ ವಿವಾಹವಾಗೋಕ್ಕೆ ಒಪ್ಕೊಂಡಂಥ ಶಿವ ಪಾರ್ವತಿಯ ತಂದೆಯ ಮನೆಗೆ ಬರ್ತಾನೆ, ಹಿಮವಂತನ ಮನೆಗೆ. ಆ ಮನೆಯಲ್ಲಿ ಮದುವೆಯ ಎಲ್ಲ ಏರ್ಪಾಡು ಕೂಡ ನಡೀತಾ ಇದೆ. ಸ್ಮಶಾನವಾಸಿಯಾಗಿದ್ದಂಥ ಶಿವ ಸೀದಾ ಹಾಗೆ ಬಂದುಬಿಡ್ತಾನೆ. ತನ್ನ ಭಯಂಕರ ರೂಪದಲ್ಲಿ ತನ್ನ ಗಣಗಳ ಜೊತೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪ್ತಾನೆ ಶಿವ. ತನ್ನ ಭಯಂಕರವಾದಂಥ ರೂಪ, ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ, ಕೊರಳಲ್ಲಿ ಸುತ್ತಿದ ಹಾವು, ಗಂಟು ಗಂಟೆಂತಿರುವ ಜಟೆ, ಜೊತೆಗೆ ಅವನ ಜೊತೆಗೆ ದೆವ್ವಗಳು, ಪಿಶಾಚಿಗಳು, ಗಣಗಳು, ಋಷಿಮುನಿಗಳು, ಅಘೋರಿಗಳು, ವಿಚಿತ್ರ ಮೆರವಣಿಗೆ. ಹಿಮವಂತನ ಮನೆಗೆ ಬರ್ತಾ ಇದ್ದಾನೆ ಶಿವ. ಅದನ್ನು ನೋಡಿ ಪಾರ್ವತಿಯ ತಾಯಿ ಮೈನಾದೇವಿ ಮೂರ್ಛೆ ಹೋಗ್ತಾಳೆ. ಶಿವ ಮತ್ತು ಅವನ ಪರಿವಾರವನ್ನು ನೋಡಿ ವಿವಾಹಕ್ಕೆ ಅಂತ ಬಂದಿದ್ದವರು ಕೂಡ ಆಘಾತವನ್ನು ಅನುಭವಿಸ್ತಾರೆ. ಇದನ್ನು ಕಂಡಂತಹ ಪಾರ್ವತಿ ಶಿವನಿಗೆ ಮುಜುಗರ ಆಗಬಾರದು ಅಂತ ತಾನೂ ಕೂಡ ಭಯಾನಕ ರೂಪವಾಗಿ ಚಂದ್ರಗಂಟೆಯಾಗಿ ಪರಿವರ್ತನೆ ಆಗ್ತಾಳೆ. ಚಿನ್ನದ ಮೈಬಣ್ಣ ಹೊಂದಿದ್ದ ಚಂದ್ರಗಂಟೆ 10 ತೋಳುಗಳನ್ನು ಹೊಂದಿದ್ದಾಳೆ. 9 ತೋಳಲ್ಲಿ ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಖಡ್ಗ, ಕಮಲ, ಘಂಟೆ, ಕಮಂಡಲ, 1 ತೋಳಲ್ಲಿ ಅಭಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ಸಿಂಹ ಅಥವಾ ಹುಲಿಯ ಮೇಲೆ ಕೂತ್ಕೊಂಡು ಬರ್ತಾಳೆ ಅಂತಕ್ಕಂಥದ್ದಿದೆ. ಹೀಗೆ ಬಂತಕ್ಕಂತಹ ಆ ಚಂದ್ರಗಂಟೆ ತನ್ನ ಭಕ್ತರಿಗೆ ಮಾತ್ರ ತಾಯಿಯಂತೆ ಆದಿಶಕ್ತಿಯಾಗಿ ಸಹಾನುಭೂತಿಯನ್ನು ತೋರ್ತಾಳೆ. ಆದರೆ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸ್ಕೋತಾಳೆ. ಹೀಗೆ ಚಂದ್ರಗಂಟೆ ರೂಪದಾಳದಂಥ ಪಾರ್ವತಿ ಶಿವನ ಬಳಿ ಹೋಗಿ ಸುಂದರವಾದ ವರನ ರೂಪವನ್ನು ತಾಳಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೋತಾಳೆ. ಪಾರ್ವತಿ ಮಾತಿಗೆ ಒಪ್ಪಿದಂತಹ ಶಿವ ಸುಂದರವಾದ ರೂಪ ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸ್ಕೋತಾನೆ. ಆಮೇಲೆ ಶಿವ ಹಾಗೂ ಪಾರ್ವತಿಯ ವಿವಾಹ ಸಾಂಗವಾಗಿ ನೆರವೇರುತ್ತೆ. ಹೀಗೆ ಚಂದ್ರಗಂಟಾದೇವಿ ತನ್ನ ರೂಪವನ್ನು ತೋರಿಸ್ತಾಳೆ. ಹೀಗೆ ಚಂದ್ರಗಂಟೆ ರೂಪವನ್ನು ತಾಳದಂತಹ ದೇವಿ ಆ ಸಂದರ್ಭದಲ್ಲಿ ರಾಕ್ಷಸರಾದಂತಹ ಶುಂಭ ನಿಶುಂಭರನ್ನು ಸೋಲಿಸುವ ಸಲುವಾಗಿ ಯಾವಾಗ ಕೌಶಿಕಿಯಾಗಿ ಅವತಾರ ಎತ್ತಿದ್ಲೋ, ಕೌಶಿಕಿಯ ರೂಪ ರಕ್ಕಸರ ವಿನಾಶವನ್ನು ಸೂಚಿಸ್ತಿತ್ತು. ಇಲ್ಲಿ ದುರ್ಗಾಸಪ್ತಶತಿಯ ಸ್ಮರಣೆ ನಮಗೆ ಬರುತ್ತೆ. ಶುಂಭ ತನ್ನ ಸೋದರನಾದ ನಿಶುಂಭಂಗೆ ಮದುವೆ ಮಾಡೋಕ್ಕೆ ಅಂತ ಯೋಜನೆ ಹಾಕಿ ಹಿಮಾಲಯದ ತಪ್ಪಲಲ್ಲಿ ಕೂತಿದ್ದಂಥ ಕೌಶಿಕಿಯನ್ನು ಕರ್ತಡೋಕ್ಕೆ ಹೇಳ್ತಾನೆ. ಕೌಶಿಕಿ ಪಾರ್ವತಿಯ ಕೋಶದಿಂದ ಹುಟ್ಟಿದವಳು. ಧೂಮ್ರಲೋಚನ ಅಂತಕ್ಕಂಥ ರಾಕ್ಷಸನನ್ನು ಕಳಿಸ್ತಾಳೆ. ಕೌಶಿಕಿ ಒಪ್ಪಗಿದ್ದಾಗ ಧೂಮ್ರಲೋಚನ ಹಲ್ಲೆಗೆ ಮುಂದಾದಾಗ ಕೋಪಗೊಂಡಂಥ ಕೌಶಿಕಿ ಕೇವಲ ಹೂಂಕಾರದಿಂದ ಅವನನ್ನು ನಾಶ ಮಾಡ್ತಾಳೆ. ಯಾಕಿದು ಬಂತು ಅಂದರೆ ದುಷ್ಟರನ್ನು ಸಂಹಾರ ಮಾಡೋಕ್ಕೆ ಸದಾ ಸಿದ್ಧವಾಗಿರ್ತಕ್ಕಂಥ ಬಂಗಿಲಿರುವ ಚಂದ್ರಗಂಟ ಘಂಟಾನಾದದಿಂದಲೇ ಸಾವಿರಾರು ಹಸುರರು ನಿರ್ಮಾಣ ಮಾಡಿದ್ರು. ಆದರೆ ಆಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳು, ಕಷ್ಟಗಳು, ದೈಹಿಕ ನೋವು, ಮಾನಸಿಕ ತೊಂದರೆಗಳು ನಿವಾರಣೆ ಆಗುತ್ತೆ. ಸಿಂಹ ಅಥವಾ ಹುಲಿಯ ವಾಹಿನಿಯಾದ ಈಕೆ ನಿಜವಾಗಿ ಅವಳ ಸ್ಮರಣೆ ಮಾಡಿದ್ರೆ ಭಕ್ತರಲ್ಲಿ ನಿರ್ಭತೆಯನ್ನು ಮೂಡಿಸ್ತಾಳೆ. ಅದರಿಂದ ನವರಾತ್ರಿಯ ಈ 3ನೆಯ ದಿನವಾದಂಥ ತದಿಗೆ ದುರ್ಗೆಯನ್ನು ಚಂದ್ರಗಂಟಾ ರೂಪದಲ್ಲಿ ನಾವು ಸ್ಮರಣೆಯನ್ನು ಮಾಡ್ತಾ ಓಂ ಹ್ರೀಂ ಪರಾಶಕ್ತೈ ನಮಃ ಎಷ್ಟು ಸಾರಿ ಅಷ್ಟು ಜಪವನ್ನು ಮಾಡ್ತಾ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ದುರ್ಗಾಸಪ್ತಶತಿಯ ಕಥೆಯನ್ನು ಕೇಳ್ತಾ ಮತ್ತು ನಮ್ಮ ಪ್ರಾರ್ಥನೆಯನ್ನು
ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶೀಹಿ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶೀಹಿ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶೀಹಿ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶಿ ಅಂಥೇಳಿ ಚಂದ್ರಘಂಟಾದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ತಾಯಿ ದುರ್ಗೆ ಚಂದ್ರಘಂಟಾದೇವಿಯಾಗಿ ಎಲ್ಲರನ್ನು ಅನುಗ್ರಹಿಸ್ತಾಳೆ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ಮತ್ತೊಮ್ಮೆ ಜಗನ್ಮಾತೆಯಾದಂಥ ದುರ್ಗಾ ದುರ್ಗತಿ ನಾಶಿನಿ ಇವತ್ತು ಚಂದ್ರಘಂಟಾ ರೂಪದಲ್ಲಿ ಬರ್ತಿದ್ದಾಳೆ. ಅವಳಿಗೆ ನಮ್ಮ ಸಾಷ್ಟಾಂಗ ಪ್ರೇಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪಿಂಡಜ ಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನು ತೇ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ, ಪಿಂಡಜ ಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನು ತೇ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ಓಂ ಪಿಂಡಜ ಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನು ತೇ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತು ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಚಂದ್ರಘಂಟಾದೇವಿಯೇ ನಿನ್ನ ಪಾದ ಕಮಲಕ್ಕೆ ವಂದಿಪೆ, ಚಂದ್ರಘಂಟಾದೇವಿಯೇ ನಿನ್ನ ರೂಪವ ತೋರು ತಾಯಿಯೇ, ಚಂದ್ರಘಂಟಾದೇವಿಯೇ ನಿನ್ನ ಪಾದ ಕಮಲಕ್ಕೆ ವಂದಿಪೆ, ಚಂದ್ರಘಂಟಾದೇವಿಯೇ ನಿನ್ನ ರೂಪವ ತೋರು ತಾಯಿಯೇ. ಹಣೆಯಲ್ಲಿ ನೀನರ್ಧ ಚಂದ್ರನ ಧರಿಸಿದ ಮೇಲೆ ಎಲ್ಲರೂ ನಿನ್ನ ಚಂದ್ರಘಂಟ ಎಂದರು ತಾಯೇ. ಹಣೆಯಲ್ಲಿ ನೀನರ್ಧ ಚಂದ್ರನ ಧರಿಸಿದ ಮೇಲೆ ಎಲ್ಲರೂ ನಿನ್ನ ಚಂದ್ರಘಂಟ. ಚಂದ್ರಘಂಟಾದೇವಿಯೇ ನಿನ್ನ ಪಾದ ಕಮಲಕ್ಕೆ ವಂದಿಪೆ.